ಪ್ಲೀಸ್ ಅದಕ್ಕೆ ನನ್ನನ್ನು ತಡಿಬೇಡಿ, ನಾನು ಹೋಗ್ತಿದ್ದೀನಿ, ನೀವು ನನ್ನ ಜೊತೆ ಬಂದ್ಬಿಡಿ. ಅಂಜಲಿ, 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 ಒಂದು ನಿಮಿಷ ನಿಂತ್ಕೋ ಅಂಜಲಿ, ಪ್ಲೀಸ್ ನನ್ನ ಮಾ ಅಂಜಲಿ. ಏನಾಯ್ತು, ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ, ಬ್ಯಾಗಲ್ಲಿ ಏನಿದೆ? ಅಂಜಲಿ, ಸಡನ್ ಆಗಿ ಏನಾಯ್ತು ನಿನಗೆ? ಯಾರತ್ರನಾದ್ರೂ ಜಗಳ ಮಾಡಿದ್ಯಾ? ಯಾರತ್ರ ಏನಾದ್ರು ಅಂದ್ರ? ಯಾಕೆ ಮಾತಾಡ್ತಾ ಇಲ್ಲ? ನನಗಂತೂ ಸಾಕಾಗಿ ಹೋಗಿದೆ. ಮನೇಲಿದ್ದಾಗ ಇಡೀ ದಿನ ಚಂದ್ರಿಕಾ ಚಂದ್ರಿಕಾ ಅಂತ ಸಾಯ್ತಾ ಇದ್ವಿ. ಇಲ್ಲಿ ಬಂದ್ಮೇಲೂ ಇಲ್ಲೂ ಅಂಥವ್ರೇ ಸಿಕ್ಕಿದ್ದಾರೆ ನೋಡಿ. ನಾನು ಹೇಳ್ತಾ ಇದ್ದೀನಿ, ಒಂದಲ್ಲ ಒಂದಿನ ನನ್ನ ತಲೆ ಕೆಟ್ಟು ಇಲ್ಲಿಂದ ಓಡ್ ಹೋಗ್ಬಿಡ್ತೀನಿ ಅಷ್ಟೇ. ಮನೇಲಿದ್ದಾಗ ಚಂದ್ರಿಕಾ ಚಂದ್ರಿಕಾ ಅಂತ ಜಪ ಮಾಡ್ತಿದ್ದವ್ರು ಯಾರು? ನೀನಾ? ಅದಕ್ಕೆ ಅಂಜಲಿ, ಎಲ್ಲ ನೀನೇ ಮಾಡಿದ್ದು ಅನ್ನೋ ಒಂದು ಬಿಲ್ಡಪ್ ಬೇರೆ, ಅದ್ರಲ್ಲಿ ನಿನ್ನ ಕಾಂಟ್ರಿಬ್ಯೂಷನ್ ಏನಿದೆ? ಹಾ, ಮನೇನ ಸೇವ್ ಮಾಡಿದೆ ಅನ್ನೋ ಬಿಲ್ಡಪ್ ನೀನು ತಗೋಬೇಡ ತಾನು. ಓಕೆ, ನಿನ್ನಿಂದ ಯಾರು ಹೆಲ್ಪ್ನ ಬಯಸಲ್ಲ. ಹಬ್ಬ ಬಂದರೆ ಏನು, ಕುಕ್ಕರ್ 3 ಸೀಟಿ ಕೂಗ್ತಿದೆ, ಹೋಗಿ ಆಫ್ ಮಾಡು ಅನ್ಬೋದು, ಅಷ್ಟೇ ನಿನ್ನ ಕೈಲಿ ಆಗೋದು. ನೋಡು, ಏನೇನು ಹೇಳಿ ನನ್ನ ತಲೆ ಕೆಡಿಸ್ಬೇಡ, ಸುಮ್ಮನೆ ಕೆಲಸ ನೋಡ್ಕೊ. ನಿಮ್ದು ಬರೀ ಇದೇ ಆಯ್ತು. ಅಂಜಲಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆಗೆ ಹೋಗ್ತಾ ಇದೀಯಾ? ನಾನು ನಿನ್ನ ಜೊತೆ ಬರ್ತೀನಿ. ತನು ಸ್ವಲ್ಪ ಸುಮ್ಮನೆ ಇರು. ಅಂಜಲಿ, ಎಲ್ಲಿಗೆ ಹೊರಟೆ? ಹೊರಗಡೆ ಏನಾದರೂ ಕೆಲಸ ಇದ್ರೆ ನನಗೆ ಹೇಳ್ಬೋದಿತ್ತಲ್ಲ, ನಾನು ಮಾಡ್ಕೊಡ್ತೀನಲ್ಲ. ಅಂಜಲಿ, ಪ್ಲೀಸ್ ನನ್ನ ಮಾತು ಕೇಳು, ಸುಮ್ಮನೆ ಅರ್ಜೆಂಟಲ್ಲಿ ಏನೇನೋ ನಿರ್ಧಾರ ತಗೋಬೇಡ. ಯಾಕೆ ಈ ಥರ ಮಾಡ್ತಿದ್ಯಾ ನೀನು? ಅಂಜಲಿ, ಏನಾಯ್ತು ಅಂತ ಹೇಳು, ಯಾಕೆ ಈ ಥರ ಇದೆಯಾ ನೀನು? ನಾವೆಲ್ಲ ಕೆಲಸ ಮಾಡ್ತಿರೋದಕ್ಕೆ ನನಗೆ ಬೇಜಾರಾಗ್ತಿದ್ಯಾ? ಇದೇನು ಮೊದಲನೇ ದಿನ ಅಲ್ವಲ್ಲ? ಅಥವಾ ಶೌರ್ಯ ಅವ್ರ ಜೊತೆ ಜಗಳ ಆಡ್ಕೊಂಡ್ಯಾ? ಹೇಳು ಅಂಜಲಿ. ಇಲ್ಲ ಅದಕ್ಕೆ, ಇದೆಲ್ಲ ನೀವು ಅನ್ಕೊಂಡಿರೋ ಹಾಗಿಲ್ಲ. ಈ ಮನೆಯಲ್ಲಿ 30 ದಿನ ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ. ನೀವು ಆ 30 ದಿನ ಕೆಲಸ ಮಾಡ್ತೀರೋ ನಿಜ, ಅದಾದಮೇಲೆ ನಾನು ಈ ಮನೆ ಸೊಸೆ ಆಗ್ತೀನಿ. ಆದರೆ ಆ 30 ದಿನ ಮುಗಿದ್ಮೇಲೆ ನೀವೆಲ್ಲ ವಾಪಸ್ ಮನೆಗೆ ಹೋಗ್ತಿರಲ್ಲ, ಅದಾದಮೇಲೆ ಈ ಮನೆಯಲ್ಲಿ ಏನೇನು ನಡೆಯುತ್ತೆ ಅಂತ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ?